ಆ ದಿನ ಅಮಾವಾಸ್ಯೆ. ಆ ದಿನ ಕಿರಣ್ ಆತನ ಕಾರಲ್ಲಿ ಹೋಗ್ತಿದ್ದಾಗ ಇಷ್ಟರಲ್ಲಿ ಅವರು ಹೋಗ್ತಿರೋ ರೋಡಲ್ಲಿ ಒಂದು ಸಮಾಧಿ ಕಾಣಿಸುತ್ತೆ. ಕಿರಣ್ ಸಡನ್ ಆಗಿ ಕಾರ್ ನಿಲ್ಲಿಸಿ ಕೆಳಗಿಳಿದು ತನ್ನಲ್ಲಿ ತಾನು, ಏನಿದು ರೋಡ್ ಮೇಲೆ ಸಮಾಧಿ ಇದೆ, ನಾನು ಪ್ರತಿದಿನ ಈ ಕಡೆ ಬರ್ತಿದ್ದೀನಿ ಅಂದರೆ ಯಾವತ್ತೂ ಇಲ್ಲಿ ಸಮಾಧಿ ನೋಡಲಿಲ್ಲ ಅಂತ ಭಯ ಪಡ್ತಾ ಇರ್ತಾನೆ. ಇಷ್ಟರಲ್ಲಿ ಆತನ ಕಾರ್ ಅಲ್ಲಿಂದ ಮಾಯ ಆಗೋಗುತ್ತೆ. ಅದನ್ನು ನೋಡಿದ ಆತ ಇದ್ದಕ್ಕಿದ್ದಂತೆ ನನ್ನ ಕಾರ್ ಏನಾಗೋಯ್ತು ಅನ್ಕೊಳ್ಳುತ್ತಾ ಇದ್ದಾಗ ಆಕಾಶದಿಂದ ಆತನ ಕಾರ್ ಇದ್ದಕ್ಕಿದ್ದಂತೆ ಕೆಳಗೆ ಬಿತ್ತು. ಆ ಶಬ್ದಕ್ಕೆ ಆತ ತುಂಬ ಭಯ ಪಡ್ತಾನೆ. ಅಸಲಿಗೆ ಏನ್ ನಡೀತಿದೆ ಅಂತ ಜೋರಾಗಿ ಕಿರ್ಚುತ್ತಿದ್ದ. ಇಷ್ಟರಲ್ಲಿ ಸಮಾಧಿಯಿಂದ ಒಂದಾಕೆ ಹೊರಗಡೆ ಬಂದ್ಲು. ಇಲ್ಲಿ ಇನ್ನೂ ಎಷ್ಟು ಕಿರ್ಚಿದ್ರೂ ಯಾರೂ ನಿನ್ನ ಕಾಪಾಡೋಕ್ಕೆ ಬರಲ್ಲ. ಯಾಕೆ ಅಂದ್ರೆ ಈ ಅಮಾವಾಸ್ಯೆ ದಿನ ಇದು ನನ್ನ ದಿನ, ಎಲ್ರನ್ನು ಸಾಯಿಸಿ ತಿನ್ನೋ ಅಂತ ದಿನ. ನನಗೆ ಆಹಾರ ಆಗಲು ಸಿದ್ಧವಾಗಿರು. ಯಾರು ಯಾರು ನೀನು ಉಚಿತರ ಮಾತಾಡ್ತಿದ್ಯಾ? ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು, ಇಲ್ದಿದ್ರೆ ನನ್ನ ಕಾರಿಂದ ಗುದ್ದಿ ನಿನ್ನ ಸಾಯಿಸ್ಬಿಡ್ತೀನಿ. ಸತ್ತವಳನ್ನ ಇನ್ನು ಹೇಗೆ ಸಾಯಿಸ್ತೀಯೋ ಅಂತ ದೆವ್ವವಾಗಿ ಬದಲಾಗಿ ಆತನ ಹೊಡೆದು ಎಳ್ಕೊಂಡು ಹೋಗಿ ಸಮಾಧಿಯಲ್ಲಿ ಬಿಸಾಕಿ ಅವನ್ನ ಮಣ್ಣಿಂದ ಮುಚ್ಚಿ, ಬೇಡ ಬೇಡ ನನ್ನ ಸಾಯಿಸ್ಬೇಡ, ನಾನೇನು ಅನ್ಯಾಯ ಮಾಡಿದೆ? ಅಸಲಿಗೆ ನನ್ನ ಯಾಕೆ ಸಾಯಿಸ್ಬೇಕು ಅನ್ಕೊಳ್ತಿದ್ಯಾ? ಅಸಲಿಗೆ ನೀನ್ ಯಾರು ಅಂತನೂ ನನಗೆ ಗೊತ್ತಿಲ್ಲ. ಮನೆ ಹತ್ರ ನನ್ನ ಹೆಂಡತಿ ನನಗೋಸ್ಕರ ಎದುರು ನೋಡ್ತಿದ್ದಾಳೆ. ಆಕೆಗೆ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಅದೇನು ಪರವಾಗಿಲ್ಲ, ನಿನ್ನ ಹೆಂಡತಿನ ಸಹ ನಿನ್ನ ಹತ್ರಕ್ಕೆ ಕಳಿಸ್ಬಿಡ್ತೀನಿ ಅಂತ ಜೋರಾಗಿ ನಗ್ತಾ ಇರ್ತಾಳೆ. ಕಿರಣ್ ಆ ಸಮಾಧಿಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಗ, ಎಲ್ಲಿಗೋ ನೀನು ಹೋಗೋದು, ಈ ಅಮಾವಾಸ್ಯ ದಿನ ಒಳ್ಳೆ ಸಮಯವನ್ನು ಯಾವತ್ತಿಗೂ ಬಿಟ್ಕೊಳ್ಳಲ್ಲ, ಇವತ್ತು ನೀನು ಸಾಯ್ಬೇಕಾಗಿದ್ದೆ ಅಂತ ಆತನನ್ನು ಕತ್ತಿಯಿಂದ ಚುಚ್ಚಲು ಬಂದಾಗ, ಬೇಡ ನನ್ನ ಸಾಯಿಸ್ಬೇಡ ಅಂತ ಕಿರ್ಚಾಡ್ತಾನೆ. ಆಗ ಇದ್ದಕ್ಕಿದ್ದಂತೆ ಆತ ಭಯಪಟ್ಟು, ಅಯ್ಯೋ ಇದೆಲ್ಲ ನನ್ನ ಭ್ರಮೇನ, ಈ ಪುಸ್ತಕದಲ್ಲಿ ನನ್ನ ಕತೆ ಓದುತ್ತಾ ಇದ್ರೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಡೀತಿರೋ ಹಾಗೆ ಅನ್ನಿಸ್ತು. ಒಂದು ಕ್ಷಣ ಉಸಿರು ನಿಂತಂಗಾಯ್ತು. ಅಯ್ಯೋ ಇಂಥ ಕತೆಗಳು ನಾನು ಯಾವತ್ತಿಗೂ ಊಹಿಸ್ಕೊಳ್ಳಿಲ್ಲ. ಯಾವುದಾದ್ರೂ ಓದಿ ಬಿಟ್ಬಿಡ್ಬೇಕು, ನೋಡಿ ನೋಡ್ದಿದ್ದ ಹಾಗೆ ಇರಬೇಕು ಅಷ್ಟೇ ಹೊರತು ಊಹೆಗಳಿಗೆ ಹೋಗಿ ನಮ್ಮ ಜೀವನದಲ್ಲಿ ನಡೆಯೋ ಹಾಗೆ ಊಹಿಸ್ಕೊಂಡ್ರೆ ಅಯ್ಯೋ ಇನ್ನೇನಾದರೂ ಇದೆಯಾ ಅಂತ ಆ ಪುಸ್ತಕವನ್ನು ಮುಚ್ಚಿಬಿಟ್ಟು, ಅವನು ಹಾಗೆ ಆ ಪುಸ್ತಕವನ್ನು ಮುಚ್ಚಿದ ಮೇಲೆ ಆ ಪುಸ್ತಕ ದೆವ್ವವಾಗಿ ಬದಲಾಗಿ, ಈ ಕಥೆಯೆಲ್ಲ ಓದಿ ಬೇಗ ನೀನು ನನ್ನ ಹತ್ರಕ್ಕೆ ಬರಬೇಕು, ನಾನು ನಿನ್ನ ಬಿಟ್ಟು ಇರಕ್ಕಾಗ್ತಿಲ್ಲ ಪ್ರಿಯತಮ, ನೀನು ನನ್ನ ಹೇಗೆ ಮರ್ತೋಗ್ತೀಯ? ಈ ಕತೆಗಳಿಂದ ನಮ್ಮ ಹಿಂದಿಂದೆಲ್ಲ ನೆನಪಿಸ್ಕೊಂಡು ಆ ದಿನ ರಾತ್ರಿ ನನ್ನ ಮರಣವನ್ನು ನಿನಗೆ ನೆನಪಿಸಿ, ನಾವು ಪ್ರೀತಿಸಿದ ವಿಷಯ ಸಹ ನೆನಪಿಸಿ, ನಿನ್ನ ಸಾಯಿಸಿ ನನ್ನ ವಶ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಈ ನಿಜ ಜೀವನ ಅನ್ನೋ ಪುಸ್ತಕವನ್ನು ಓದುತ್ತಾ ಇರಬೇಕು. ಮೆಲ್ಲಗೆ ನೀನು ನನ್ನ ವಶ ಆಗ್ತಾ ಇರಬೇಕು. ನಿನ್ನ ಪ್ರಾಣ ತಗೊಳ್ತೀನಿ. ಆಗ ನಾವಿಬ್ಬರೂ ಸೇರಿ ಅಲ್ಲಿ ಎಷ್ಟೋ ಸಂತೋಷದಿಂದ ಕಳಿಬಹುದು. ಇನ್ನ ಈ ಲೋಕದಲ್ಲಿ ನಮ್ಗೇನ್ ಕೆಲ್ಸ ಇರಲ್ಲ, ಆ ಒಳ್ಳೆ ದಿನಕ್ಕೋಸ್ಕರನೇ ಎದುರು ನೋಡ್ತಾ ಇರ್ತೀನಿ ಅಂತ ಮತ್ತೆ ಪುಸ್ತಕವಾಗಿ ಬದಲಾಗ್ಬಿಡ್ತಾಳೆ. ಆ ವಿಧವಾಗಿ ಆ ದೆವ್ವ ಯಾರೋ ನಮ್ಗೆ ಅರ್ಥ ಆಯ್ತು. ಪ್ರಿಯಾಂಕಾ ಕಿರಣ್ ಇಬ್ರು ಪ್ರೀತಿ ಮಾಡ್ತಿದ್ರು. ಒಂದು ದಿನ ಅವರಿಬ್ರು ಕಾರಲ್ಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಗಿ ಪ್ರಿಯಾಂಕಾ ಸತ್ ಹೋದ್ಲು. ಕಿರಣ್ ಹಿಂದಿಂದೆಲ್ಲ ಮರ್ತೋದ. ಸತ್ತು ಹೋದ ಪ್ರಿಯಾಂಕಾ ಸತ್ತು ದೆವ್ವ ಆಗಿ ಆತನಿಗೆ ಹಿಂದಿಂದು ನೆನಪಿಸಿ ಆತನನ್ನು ಸಾಯಿಸಿ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಅವಳ ಪ್ರಯತ್ನ.